ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸವಿರುಚಿ. ಇವತ್ತಿನ ವಿಡಿಯೋದಲ್ಲಿ ಪಡವಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹಿಟ್ಟು ಹಾಕ್ಬಿಟ್ಟು ಪಡವಲಕಾಯಿ ಪಲ್ಯ ಈ ಥರ ಮಾಡ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ತುಂಬ ಟೇಸ್ಟಿಯಾಗಿರೋ ಅಂಥ ಪಡವಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವಿಡಿಯೋಸ್ನೂ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ, ಆಗ ಯಾವುದು ಮಿಸ್ ಮಾಡದೆ ವಾಚ್ ಮಾಡ್ಬೋದು. ಈ ಥರ ಪಡವಲಕಾಯಿ ಪಲ್ಯ ಬಿಸಿ ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡು ತಿಂತಾ ಇದ್ದರೆ ಆಹಾ, ಬಾಯಿಗೂ ಖುಷಿ, ಹೊಟ್ಟೆಗೂ ಖುಷಿ, ಹಾಗೆ ಮನಸ್ಸಿಗೂ ಖುಷಿ ಅಲ್ವಾ? ಸೊ ತಡ ಮಾಡೋದು ಬೇಡ, ಬೇಗ ಬೇಗ ಈ ಪಡವಲಕಾಯಿ ಪಲ್ಯಗೆ ಏನೇನು ಹಾಕಬೇಕು, ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ. ನೋಡಿ, ನಾನು ಈ ಥರ ಪಡವಲಕಾಯಿನ ಒಂದು ದೊಡ್ಡದು ತೊಗೊಂಡು ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕಪ್ಪಷ್ಟು ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನಷ್ಟು ಖಾರದ ಪುಡಿ, ಸ್ವಲ್ಪ ಹುಣಸೆಹಣ್ಣು ನೆನೆಸ್ಕೊಂಡು ಈ ಥರ ರಸ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನಲ್ಲಿ 4-5 ಸ್ಪೂನಷ್ಟು ಆಯಿಲ್ ಹಾಕೋಬೇಕು. ಸ್ವಲ್ಪ ಒಗ್ಗರಣೆ ಕಾಳು, ಈ ಒಗ್ಗರಣೆ ಕಾಳೆಲ್ಲ ಸ್ವಲ್ಪ ಚಟ್ಪಟ ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊತೀನಿ. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಪಡವಲಕಾಯಿನೂ ಹಾಕ್ಕೊತೀನಿ. ನೋಡಿ, ಈ ಪಡವಲಕಾಯಿನ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೋಬೋದು. ನಾನು ತುಂಬ ಚಿಕ್ಕ ಚಿಕ್ಕ ಪೀಸಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ತಿನ್ನಬೇಕಾದ್ರೆ ಬಾಯಿಗೆ ತಗಲ್ಬೇಕಂದ್ರೆ ಇನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊತೀನಿ. ಉಪ್ಪು ಹಾಕಿ ಸ್ವಲ್ಪ ಕಲಸ್ಕೊಂಡು ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೋಬೇಕು ಇದನ್ನು. ಈ ಪಡವಲಕಾಯಿ ತುಂಬ ಬೇಗನೆ ಬೆಂದ್ಬಿಡುತ್ತೆ. ಈ ಪಡವಲಕಾಯಿ ಬೇಯಷ್ಟೊಳಗೆ ಒಂದು ಚಿಕ್ಕ ಪ್ರಿಪ್ರೇಷನ್ ಇದೆ, ಅದನ್ನು ರೆಡಿ ಮಾಡ್ಕೊಂಬಿಡೋಣ. ಒಂದು ಬೌಲಲ್ಲಿ 1 ಕಪ್ಪಷ್ಟು ಕಡಲೆಬೇಳೆ ಹಿಟ್ಟು ತೊಗೊತಿದ್ದೀನಿ. ಇದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕೊತಿದ್ದೀನಿ. ನೀವು ಹುಳಿ ಜಾಸ್ತಿ ತಿನ್ನೋರಾದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, 1-2 ಸ್ಪೂನಷ್ಟು ಅಚ್ಚಕಾರದ ಪುಡಿ. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬಜ್ಜಿ ಹಿಟ್ಟು ಥರ ಗುಂಡೆಗಳಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ತುಂಬ ನೀರಿಗೆ ಮಾಡ್ಕೋಬೇಡಿ. ತುಂಬ ನೀರಿಗೆ ಮಾಡ್ಕೊಂಡ್ಬಿಟ್ರೆ ನಿಮಗೆ ಫ್ರೈ ಮಾಡೋ ಟೈಮ್ ಜಾಸ್ತಿ ಹಿಡಿಸುತ್ತೆ. ನೋಡಿ, ಈ ಥರ ಉಂಡೆಗಳೇನೂ ಇಲ್ಲದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಎಷ್ಟು ನೀರು ಹಿಡಿಸುತ್ತೋ ಅಷ್ಟು ಹಾಕ್ಕೊಂಬಿಟ್ಟು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಪಡವಲಕಾಯಿ ಬೆಂದಿದೆಯೋ ನೋಡೋಣವಾ. ನೋಡಿ, ಎಷ್ಟು ಫಾಸ್ಟಾಗಿ ಪಡವಲಕಾಯಿನೂ ಚೆನ್ನಾಗಿ ಬೆಂದಿದೆ. ಇದು ಬೆಂದಿದೆಯೋ ಇಲ್ಲೋ ಅಂತ ಒಂದ್ಸರಿ ಈ ಥರ ಪ್ರೆಸ್ ಮಾಡಿ ನೋಡಿ. ಈಸಿಯಾಗಿ ಮೆತ್ತಗಾಗಿದ್ದರೆ ಬೆಂದಿದೆ ಅಂತ ಅರ್ಥ. ಈಗ ನಾವು ಮಿಕ್ಸ್ ಮಾಡ್ಕೊಂಡಿರೋ ಕಡಲೆ ಹಿಟ್ಟಿದೆ ಅಲ್ವಾ, ಅದನ್ನೆಲ್ಲ ಇದರಲ್ಲಿ ಹಾಕ್ಕೊತೀನಿ. ಈ ಕಡಲೆಬೇಳೆ ಹಿಟ್ಟೆಲ್ಲ ಈ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ತಳ ಅಂಟದಂಗೆ ನೀಟಾಗಿರುತ್ತೆ. ಸ್ವಲ್ಪ ಫ್ರೈ ಮಾಡ್ತಾ ಮಾಡ್ತಾ ಇದು ಗಟ್ಟಿ ಆಗ್ತಾ ಹೋಗುತ್ತೆ. ನಾವು ಎಣ್ಣೆ ಒಳಗೆ ಚೆನ್ನಾಗಿದು ಫ್ರೈ ಮಾಡೋದ್ರಿಂದ ಹೊಟ್ಟೆ ನೋವು ಆ ಥರ ಏನೂ ಬರ್ದಂಗೆ ಚೆನ್ನಾಗಿರುತ್ತೆ. ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ನೀವು ಪಡವಲಕಾಯಿ ಕಡಿಮೆ ಇತ್ತು ಅಂದರೆ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಪಡವಲಕಾಯಿ ಜಾಸ್ತಿ ಇದ್ದರೆ ಹಿಟ್ಟು ಇನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನಿಮಗೆ ಪಲ್ಯ ಎಷ್ಟು ಬೇಕು ಅನ್ನೋದ್ರ ಮೇಲೆ ಈ ಹಿಟ್ಟು ಪಡವಲಕಾಯಿ ಡಿಪೆಂಡ್ ಆಗುತ್ತೆ. ನೋಡಿ, ಈ ಥರ ಕಲಿಸ್ತಾ ಹೋದಂಗೆಲ್ಲ ಚೆನ್ನಾಗಿ ಗಟ್ಟಿ ಆಗ್ತಾ ಬರ್ತಾ ಇದೆ. ಸ್ವಲ್ಪ ಕೈ ಬಿಡ್ದಂಗೆ ಲೋ ಫ್ಲೇಮಲ್ಲಿ ಕಲಿಸ್ತಾ ಹೋಗಬೇಕು. ಈ ಹಿಟ್ಟು ಹಸಿ ವಾಸನೆ ಹೋಗೋವರೆಗೂ ಈ ಥರ ಫ್ರೈ ಮಾಡ್ಕೊತಾನೆ ಇರಬೇಕು. ಸ್ವಲ್ಪ ಟೇಸ್ಟ್ ನೋಡಿಕೊಂಡ್ರೆ ಆವಾಗಲೇ ನಿಮಗೆ ಅರ್ಥ ಆಗುತ್ತೆ ಇದು ಹಿಟ್ಟು ಹಸಿ ವಾಸನೆ ಹೋಗಿದೆಯೋ ಇಲ್ಲೋ ಅಂತ. ನೋಡಿ, ಮಾಡ್ತಾ ಮಾಡ್ತಾ ಇದು ಸ್ವಲ್ಪ ಪುಡಿ ಪುಡಿ ಆಗುತ್ತೆ. ಇಷ್ಟು ಕನ್ಸಿಸ್ಟೆನ್ಸಿ ಬಂದಮೇಲೆ ಒಂದು ಸ್ವಲ್ಪ ಇದು ತಣ್ಣಗಾಗೋಗಿ ಬಿಡಬೇಕು. ನೋಡಿ, ತಣ್ಣಗಾದ್ಮೇಲೆ ಈ ಥರ ಪುಡಿ ಪುಡಿಯಾಗಿ ಆಗೋಗುತ್ತೆ. ಇದು ತಣ್ಣಗಿದ್ದಾಗೂ ಟೇಸ್ಟ್ ಚೆನ್ನಾಗಿರುತ್ತೆ, ಬಿಸಿ ಇದ್ದಾಗೂ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಪುಡಿ ಪುಡಿಯಾಗಿ ಆಗಿದೆ. ಕೈಗೂ ಸ್ವಲ್ಪನೂ ಅಂಟಲ್ಲ. ನೋಡಿ, ಕೈಗೆ ಸ್ವಲ್ಪನೂ ಅಂಟದಂಗೆ ಈ ಥರ ಆದರೆ ಪರ್ಫೆಕ್ಟಾಗಿ ಪಡವಲಕಾಯಿ ಪಲ್ಯ ರೆಡಿ ಆಗಿದೆ ಅಂತ ಅರ್ಥ. ನೋಡಿ, ಈ ಥರ ಬಿಸಿ ಬಿಸಿ ಅನ್ನಕ್ಕೆ ಈ ಪಡವಲಕಾಯಿ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರ್ ಆಗಿರುತ್ತೆ. ಖಂಡಿತ ನೀವು ಮನೇಲಿ ಈ ಥರ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ
ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತಷ್ಟು ಒಳ್ಳೆ ರೆಸಿಪಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.